ಭಕ್ತಲ್ ಕೂತಿದ್ದೀನಿ ಅಂತ ದಾಳಿ ಕಟ್ಬಿಟ್ಟಿಯಾ, ಆಮೇಲೆ ಬರ್ತಾಳೆ ದೇವಿ. ಇವತ್ತು ಸಾರ್ಥಕ ನೀನು ಮೀಸೆ ತಿರುವಿದಕ್ಕೆ. ಹೊಡೆದೇ ನೋಡು ಮನಸ್ಸಲ್ಲಿರೋ ಹುಡುಗಿನೇ, ಇರು ದೃಷ್ಟಿ ಬಟ್ಟಿರ್ತೀನಿ. ಮದ್ವೆನೆ ಆಗಲ್ಲ ಅಂತಿದ್ದೆ. ಯೌವನದಲ್ಲಿ ಪ್ರೇಮ ಪ್ರೀತಿ ಮದ್ವೆ ವಿಚಾರದಲ್ಲಿ ಆಗಲ್ಲ ಅಂತಂದ್ರೆ ಆಗತ್ತೆ ಅಂತ ಅರ್ಥ. ಕೆನ್ನೆ ಕೆಂಪಗಾದ್ರೆ ಪ್ರೇಮಕ್ಕೆ ಮನಸ್ಸು ಮಾಗಿದೆ ಅಂತ ಅರ್ಥ. ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಕಳ್ಳಿ. ಖುದ್ದು ದೇವತೆಗಳ ಆಕಾಶದಿಂದ ಅಕ್ಷತಗಳು ಉದುರಿಸಬೇಕು, ಹಾಗಿರಬೇಕು ಮಂತ್ರೋಚ್ಚಾರ. ಇಲ್ಲಿ ಹೇಳಿ ನೋಡೋಣ. ಓಂ ತದೇವ ಲಗ್ನಂ ತದಿನಂ ತದೇವ ತಾರಾಬಲಂ ಚಂದ ಬಲಂ. ನಮ್ಮ ಮನೆ ಮಗಳು ವೈಕುಂಠ ಸೇರ್ತಾ ಇದ್ದಾಳೆ ಅಂದ್ರೆ ಕೇಶವನಾಥ ಮನೆ ವೈಕುಂಠ ಅಂತ. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು, ಕಣ್ತುಂಬ ನೂರಾರು ಕನಸು. ಏನಿದು ಅಡಿಗೆ ಮನೆ ಕಡೆಯಿಂದ ಘಮ ಅಂತ ವಾಸನೆ ಬರ್ತಾನೆ ಇಲ್ವಲ್ಲ. ಮದುವೆಯ ಈ ಬಂಧ ಅನುರಾಗದ ಅನುಬಂಧ ಹೇಳೆ ನಗಲೆ ಮಗಳು ಮದುವೆ. ಮಂಗ ಮಂಗ ನೀನು ನಮ್ಮಣ್ಣ ಮಂಗಣ್ಣ. ಹುಡುಗಿನ ಕರ್ಕೊಂಡ್ ಬನ್ನಿ. ಹಿಂಸೆ ಆಗ್ತಿದೆ ಅಮ್ಮ. ಏನಾಯ್ತಮ್ಮ? ಯಾಕಮ್ಮ ಅಣೆ ಬೋಳಾಗಿದೆ? ಹೆಣ್ಣು ಮಕ್ಕಳು ಕುಂಕುಮ ಇಲ್ದೆ ಇರಬಾರ್ದು, ಅದು ಶ್ರೇಯಸ್ಸಲ್ಲ. ಕುಂಕುಮ ಇಟ್ಕೊಳಕ್ ಹೋದಾಗ ಕುಂಕುಮದ ಭರಣಿ ಕೈಜಾರ್ ಬಿದ್ರೆ ಅಪಶಕುನ ಅಂತಾರ, ನಿಜನಾ ಅಮ್ಮ? ಅಪಶಕುನ ಅನ್ಕೊಂಡ್ರೆ ಅಪಶಕುನ, ಇಲ್ಲ ಅನ್ಕೊಂಡ್ರೆ ಇಲ್ಲ. ಅನ್ಕೊಳ್ಳೋದೇ ಒಂದು ಆಗದೆ ಒಂದು ಅಂತಾದ್ರೆ ಬೇರೆ ಆಸ್ಪತ್ರೆಯಲ್ಲಿದ್ದಾರೆ. ಇವತ್ ಸಂಕ್ರಾಂತಿ ಒಳ್ಳೆ ದಿನ ಅಂತಾರೆ, ಇಲ್ಲಿ ನೋಡಿದ್ರೆ ಅಪಶಕುನ. ಅಳ್ಬೇಡಮ್ಮ, ಅಳೋಂಥದ್ದಿಗೆ ಏನೂ ಆಗಿಲ್ಲ. ಅಪಶಕುನ ಶಕುನಕ್ಕಿಂತ ದೇವರು ದೊಡ್ಡನು, ಸಮಾಧಾನ ಮಾಡ್ಕೊ ನೀನು, ದೇವರಿದ್ದಾನೆ. ಆದ್ರೂ ಯಾಕೋ ನನ್ ಮನ್ಸಿಗೆ ಸಮಾಧಾನ ಆಗ್ತಿಲ್ಲ ಅಮ್ಮ. ಒಂದ್ಸಲ ದೇವಸ್ಥಾನಕ್ ಹೋಗಿ ಬಂದ್ಬಿಡೋಣ, ಆಮೇಲೆ ಪ್ರಸಾದ ತಗೊಂಡು ಆಸ್ಪತ್ರೆಗೆ ಹೋಗೋಣ. ದುರ್ಗಾಪುರದಲ್ಲಿ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಅಮ್ಮನವ್ರದ್ದು. ಮಕ್ಕಳು ಭಕ್ತಿಯಿಂದ ಕೇಳಿದ್ರೆ ಅಮ್ಮ ಇಲ್ಲ ಅನ್ನೋದಿಲ್ಲ. ಅಲ್ಲಿಗೆ ಹೋಗಿ ಅಮ್ಮನವ್ರಿಗೆ ಕುಂಕುಮ ಅರ್ಚನೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಧೈರ್ಯ ಕಳ್ಕೋಬೇಡಮ್ಮ. ದುರ್ಗಾಪುರದಲ್ಲಿ ನಮ್ಮ ಸಂಬಂಧದವರಿದ್ದಾರೆ, ಅವ್ರಿಗೆ ನಾವು ಬರ್ತೀವಿ ಅಂತ ಫೋನ್ ಮಾಡ್ತೀನಿ. ಸಂತೋಷ ಸುದ್ದಿ ಮಂಗಳ, ಅದನ್ನ ಹಂಚ್ಕೋಬೇಕು ಅಂತ ಓಡೋಡಿ ಬಂದೆ ಇಮ್ಮಡಿ ಆಗ್ಲಿ ಅಂತ. ಬೆಟ್ಟದ ಕಿಟ್ಟ ಹಿಂಗೆ ವ್ಯಾಪಾರದಲ್ಲಿ ಲಾಭ ಬಂದಿರುತ್ತೆ. 100 ರೂಪಾಯಿ ಕೊಟ್ಟಿರ್ತಾನೆ ಹೆಂಡದ ಅಂಗಡಿಗೆ ಅಂತ, ಬೆಂಕಿ ಬಿತ್ತು ನಿಮ್ ಸಂತೋಷಕ್ಕೆ. ಮಟ್ಕದಲ್ಲಿ 6,000 ರೂಪಾಯಿ ಗೆದ್ದಿದ್ದೀನಿ. ಏ ಸದಾನಂದ, ನಿನ್ ಜೇಬಿಂದ 600 ರೂಪಾಯಿ ಎಗರಿಸಿದ್ದೆ ನಿನ್ನೆ ರಾತ್ರಿ ಕರಸ್ಥಲಿ ಪಾರಿವಾಳ ಹಾರಿತ್ತು, ಬೆಳಿಗ್ಗೆ ನಿನ್ನ ಜೇಬಿಗೆ ನನ್ನ ಕೈ ಬಿತ್ತು. ಗಮ್ಮತ್ತು ಗಮ್ಮತ್ತು. ಏ ಮಂಗಳ ನೋಡ್ತಾ ಇರು, ಇವತ್ತಿಂದ ಟಿಫನ್ಗೆ ಡ್ರಿಂಕ್ಸ್. ದೆಸೆ ತಿರುಗಿದೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ, ಸಂಕ್ರಾಂತಿ ಬಂತೋ ರಥ ರಥೋ ಅಜ್ಜಿಂಗ್ ಚಕ ಜಿಂಗ್ ಚಕ ಮಹಾಬಲ ಮಹಾರಾಜ್ ಕಿ ಜಾಯ್. ಅಣ್ಣ ನಿಂಗೆ ಫೋನು. ಹಲೋ
ಈ ಕಡೆಯಿಂದ ದುರ್ಗಾಪುರದ ಅರಸು ಮಹಾಬಲ. ಮಹಾಬಲ, ನಾನು ಕಣ ಇಂದ್ರತ್ತೆ. ಓ, ನಮ್ಮಪ್ಪನಿಗೆ ದೇವರು ಕೊಟ್ಟ ತಂಗಿ ಇಂದ್ರತ್ತೆ. ಏನತ್ತೆ ಅಪರೂಪದಲ್ಲಿ ಆ ಶರೀರವಾಣಿ? ದೇವಸ್ಥಾನಕ್ಕೆ ಹೋಗ್ಬೇಕು, ಅದಕ್ಕೆ ದುರ್ಗಾಪುರಕ್ಕೆ ಬರ್ತಾ ಇದ್ದೀವಿ. ಅದೇನು? ಮನೆಯಲ್ಲಿ ಅಭಿಷೇಕ್ನ ಕುಂಕುಮದ ಬರಣಿ ಬಿತ್ತು. ನನಗಿಲ್ಲಿ ಮಟ್ಕ ಹಾರ್ತು, ಎಲ್ಲರೂ ಸೇರೋದಕ್ಕೆ ಕಾರಣ ಸಿಕ್ತು, ಎಲ್ಲರ ಬಾಯಿಲಿ ಸಿಹಿ ಪೊಂಗಲ್ ಬಿತ್ತು. ದುರ್ಗಾಪುರದ ದ್ವಾರ ಸದಾ ತೆರೆದಿರುತ್ತೆ. ಈ ಮಹಾಬಲನ ಆತಿಥ್ಯ ಅತಿಥಿಗಳಿಗೆ ದಂಗು ಬಡಿಸುತ್ತೆ. ಬರಬಹುದು ಇಂದ್ರತ್ತೆ. ಅರ್ಥನೇ ಆಗಲ್ಲಪ್ಪ, ಕುಂಕುಮದ ಬರಣಿ ಕೆಳಗ್ ಬಿತ್ತು ಅಂತ ಅದೆಲ್ಲ ದೂರದಲ್ಲಿರೋ ದುರ್ಗಾಪುರ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಯಾಕೆ? ಬೆಂಗಳೂರಲ್ಲಿರೋ ದೇವಸ್ಥಾನದಲ್ಲಿ ದೇವ್ರು ಕಾಣಲ್ಲ ಅನ್ನತ್ತ ಸಿಲ್ಲಿ ಪೀಪಲ್. ಕ್ಷೇತ್ರಕ್ಕೆ ಹೋಗಿ ಪೂಜೆ ಮಾಡಿಸೋದೇ ಬೇರೆ, ಮನೇಲಿ ದೇವ್ರಿಗೆ ಪೂಜೆ ಮಾಡೋದೇ ಬೇರೆ. ಎಲ್ರು ಬೇಗ ಬೇಗ ರೆಡಿ ಆಗ್ಲಿ. ಅಯ್ಯಯ್ಯಯ್ಯಯ್ಯೋ, ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿರೋ ದೇವ್ರು ಒರಿಜಿನಲ್ಲು, ಮನೇಲಿರೋ ದೇವ್ರು ಡ್ಯೂಪ್ಲಿಕೇಟಾ? ಹೇಳ್ತೀಯಾ, ಕ್ಷೇತ್ರ ದರ್ಶನ ಶ್ರೇಷ್ಠ. ಮನೆ ಒಳಗೆ ಬಚ್ಚಲಿದೆ ಅಂತ ಅಲ್ಲಿ ಕೂತು ಊಟ ಮಾಡಕ್ಕಾಗತ್ತ? ಹಳ್ಳಿಗೆಲ್ಲ ಯಾರು ಹೋಗ್ತಾರೆ? ಬೇಕಾದ್ರೆ ಗೋವಾ ಹೋಗೋಣ. ಮಹಾಲಕ್ಷ್ಮಿ ದೇವಸ್ಥಾನ ಇದೆ, ಕಿಂಗ್ಫಿಷರ್ ಏರ್ಲೈನ್ಸ್ ಬುಕ್ ಮಾಡಿದ್ರೆ 20 ನಿಮಿಷದಲ್ಲಿ ತಗೊಂಡೋಗಿ ಎಸಿತಾನೆ. ಏರಲೆ ಬೀರು ಜೊತೆಗೆ ಗಗನ ಸಖಿರು. ಕ್ರಾಂತಿ ಹಬ್ಬ ಮಾಡಕ್ ನಾವು ದುರ್ಗಾಪುರಕ್ಕೆ ಹೋಗ್ತಿದೀವ. ಲೂಸ್ ಫ್ಯಾಮಿಲಿ. ಅಮ್ಮ ದೇವಿ ದುರ್ಗಾ.